ಅಬ್ಬಾ, ಇಲ್ಲೇ ನಮ್ಮ ಮುಂದಿನ 4 ವರ್ಷದ ಜೀವನ. ಲೆಕ್ಚರರ್ಸ್ ಹೆಂಗಿರ್ತಾರೋ, ಸ್ಟೂಡೆಂಟ್ಸ್ ಹೆಂಗಿರ್ತಾರೋ ನನಗಂತೂ ಗೊತ್ತಿಲ್ಲ. ಜೈ ಮಾ ಕಾಳಮ್ಮ. ಏನು ಇಷ್ಟೊಂದು ಕಾರ್ಗಳೆಲ್ಲ ಓಡಾಡ್ತಿದ್ದಾವೆ? ಓ, ಎಲ್ಲರೂ ಕಾರಲ್ಲೇ ಬರ್ತವ್ರೆ ಅನ್ಸುತ್ತೆ. ಅವಾಗಿಂದ ಹೋಗ್ತಾನೇ ಇದ್ದೀನಿ, ಮುಗಿತಾನೆ ಇಲ್ವಲ್ಲಪ್ಪ. ಎಷ್ಟು ದೊಡ್ಡ ಕ್ಯಾಂಪಸ್ಸು ಇದು. ಇರು, ಯಾರು ಫೋನ್ ಮಾಡ್ತಾನೆ ನೋಡೋಣ. ಹಲೋ ಮಚ್ಚ, ಹೇಳ. ಬಂದೆ ಕಣ ಇವಾಗ, ಇವಾಗ ಜಸ್ಟ್ ಬಂದೆ ಕಣ. ನೀನೆಲ್ಲೋ ಇದೆಯಾ? ಜಲ್ದಿ ಬಾ. ನಮ್ಮ ಪ್ರತಿ ನೋವನ್ನು ಅಬ್ಬಾ, ಅಂತೂ ಬಂದ್ಬಿಟ್ಟಪ್ಪ. ಓ, ಗಾಂಧಿ ತಾತ ಅಲ್ಲೇ ಅವರೇ, ಅದಕ್ಕೆ ಬಾಪೂಜೆ ಅಂತ ಇಟ್ಟಿದ್ದು. ಸರಿ ಸರಿ, ಹೊರಗಡೆ ಎಲ್ಲ ನೋಡಾಯ್ತು, ಹಚ್ಚ ಹಸ್ರಾಗಿ ಐತೆ. ಇನ್ನೇನು ಒಳಗಡೆ ನೋಡ್ಕೊಂಡ್ ಬಂದ್ಬಿಡಣ. ಸರಿ. ಕಣ್ಣ ಕಂಬನಿಯ ಪೊರೆಸುವ ಸ್ನೇಹಿತ. ಕಾಲೇಜಲ್ಲಿ ಒಳ್ಳೆ ಪ್ರತಿಭೆಗಳೇ ಇದ್ದಾವೆ, ಅದರಲ್ಲೂ ಕ್ರಿಕೆಟಿಂದ ಜಾಸ್ತಿ ಕಾಣ್ತೈತೆ. ನಾನು ಕಾಲೇಜ್ ಬಿಟ್ಟೋಗೋದ್ರಲ್ಲಿ ನಂದೊಂದು ಇಟ್ಟೋಬೇಕಿಲ್ಲಿ. ಯಾರು ಗುರು ಇವರು? ಗುಂಪಲ್ಲೇ ಬರ್ತವ್ರೆ, ಮೋಸ್ಟ್ಲಿ ಸೀನಿಯರ್ಸೇ. ಇನ್ನೇನು ಕ್ಲಾಸ್ ಮುಗೀತು, ಇವಾಗ ಎಲ್ಲಿಗೆ ಹೋಗೋಣ? ಕ್ಲಾಸ್ ನೋಡಿದೆ, ಕ್ಯಾಂಪಸ್ ನೋಡಿದೆ, ಕ್ರಿಕೆಟ್ ಗ್ರೌಂಡೇ ನೋಡ್ಲಿಲ್ವಲ್ಲೋ, ಅದೊಂದು ನೋಡ್ಬಿಡೋಣ. ಎಲ್ಲೋ ಹುಟ್ಟಿ ಅಲ್ಲಿ ಯಾರೋ ಆಡ್ತವ್ರೆ, ನನ್ನ ಕರ್ಕೊಂತಾರ, ಅದನ್ನು ನೋಡೋಣ ಬಾ. ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು ಚಂದವೆಂದು ಸಾರುತಿಹುದು. ಸಾರಿ ಸಾರಿ ನೀವು ನೀವು ಲೋಲೋವಂತ ಈಗ ಬದಲು ನಮ್ಮ ನಡುವೆ ಎಲ್ಲ ಕೊಂಚ ಸಂಕೋಚವು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ಕಣ್ಣ ಕಂಬನಿಯ ಪೊರೆಸುವ ಸ್ನೇಹಿತ. ಮೂರು ದಿನದಿಂದ ನೋಡ್ತಾ ಇದ್ದೀನಿ, ಇಲ್ಲೇ ಕೂತಿದೀಯಾ? ಕ್ರಿಕೆಟ್ ಆಡ್ತೀಯ ಬ್ರೋ? ಅಂಡರ್ 19 ಝೋನಲ್ಸ್ ಅವಾಗಲೇ ಆಡಿದ್ದೆ ಬ್ರೋ, ಸೇರ್ಸ್ಕೊಂತೀರಾ? ಬಾ ಬ್ರೋ, ಆಡೋಣ. ತಗೋ ಬ್ರೋ, ಬ್ಯಾಟಿಂಗ್ ಮಾಡು. ಮಳೆಯು ಬರಲು ಕಾಗದಾನೇ ದೋಣಿ ಮಾಡಿ ಬಿಟ್ಟ ನೆನಪು. ಏ ಬರ್ರೋ ಇಲ್ಲಿ. ಲೋ ಮಚ್ಚ, ಏನಲ್ಲ ಹೊಡಿತಾನೆ ಇವನು, ಹೆಂಗ ಹಾಕಿದ್ರು ಹೊಡಿತಾನಲ್ಲೋ. ಚೆನ್ನಾಗಿ ಆಡ್ತೀವಿ ಮಚ್ಚ, ವೆಲ್ ಪ್ಲೇಡ್ ವೆಲ್ ಪ್ಲೇಡ್ ವೆಲ್ ಪ್ಲೇಡ್ ವೆಲ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿನ್ನ ಹೆಸರೇನು ಮಚ್ಚ? ಸಂಕಲ್ಪ್. ಇವನ್ನ ನಮ್ಮ ಬಿ ಟಿ ಯು ಕ್ಯಾಪ್ಟನ್ ಹತ್ರ ಕರ್ಕೊಂಡು ಹೋಗೋಣ. ಹ್ಞೂ, ಸರಿ ಸರಿ, ನಡೆಯೋ ಮಚ್ಚ, ಹೋಗೋಣ. ತಿಳಿಸೋ ಬಗೆಯೇ ಅರಿಯೇ ನಿಂಗೆ ಧನ್ಯವಾದವೇ ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು. ಕಣ್ಣ ಕಂಬನಿಯ ಪೊರೆಸುವ ಸ್ನೇಹಿತ. ನಮ್ಮ ಕಾಲೇಜಿನ ಹೊಸ ಸ್ಟೂಡೆಂಟು, ಕ್ರಿಕೆಟ್ ಚೆನ್ನಾಗಿ ಆಡ್ತಾನೆ, ಒಳ್ಳೊಳ್ಳೆ ಶಾಟ್ ಕೂಡ ಹೊಡಿತಾನೆ, 116 ಜೋನರ್ಸ್ ಕೂಡ ಆಡಿದಾನಂತೆ. ಹ್ಞೂ, ಹೌದಾ? ಹಾಯ್ ಕಣೋ. ಏಯ್, ಇವನೇ ಅಲ್ವಾ ಸಂಕಲ್ಪ ಅಂದ್ರೆ? ಹ್ಞೂ ಅಣ್ಣ, ಇವನೇ. ಹಾಯ್ ಕಣೋ, ಕ್ರಿಕೆಟ್ ಚೆನ್ನಾಗಿ ಆಡ್ತೀಯಂತೆ? ಹಂಗೆ ಹಂಗೆ ಆಡ್ತೀನಣ್ಣ. ಹೌದಾ? ಯಾವ ಬ್ರಾಂಚು? ಈಸಿ ಅಣ್ಣ.
ಕ್ಲಾಸ್ ಎಷ್ಟೊತ್ತಿಗೆ ಮುಗಿಯೋದು? ಅಣ್ಣ 4:30. ಹೌದಾ? ಈವ್ನಿಂಗ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ, ಅಲ್ಲಿಗೆ ಬಂದ್ಬಿಡು ಗ್ರೌಂಡ್ಗೆ. ಹ್ಞೂ ಸರಿ ಅಣ್ಣ, ಸರಿ ಅಣ್ಣ, ಬರ್ತೀವಿ. ಸಂಬಂಧಗಳ ಮೀರಿದ ಬಂಧವಿದು, ಯಾವ ಬಿಂದುವಿನಲ್ಲಿ ಸಂಧಿಸುವುದು? ಚಾಚಿ ತೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು, ನಮ್ಮ ಪ್ರತಿ ನೋವನ್ನು ತನ್ನದೆಂದು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು. ಕಂಬನಿಯ ಒರೆಸುವ ಸ್ನೇಹಿತ, ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಸೇರಿಕೊಂಡು ನಮ್ಮ ದಾರಿ ಬದುಕು ಎಷ್ಟು. ಏ ಸಂಕಲ್ಪ್, ಏನು ಒಬ್ನೇ ಕೂತಿದೀಯಾ? ಬಾರೋ, ಕ್ರಿಕೆಟ್ ಆಡೋಣ. ಸಾರಿ ಸಾರಿ, ನೀವು ನೀವು ಅಂತ ಶುರುವಾದು ಮೊದಲು ಲೋಲೋ ಅಂತ. ಈಗ ಸಂಕಲ್ಪ್ ಬಾರೋ ಇಲ್ಲಿ. ಏನಾಯ್ತಪ್ಪ? ಇದೇನೋ ಕಾಲೇಜಿಂದ ಅಟೆಂಡೆನ್ಸ್ ಶಾರ್ಟೇಜ್ ಲೆಟರ್ ಬಂದಿದೆ. ಯಾಕೋ ಅಪ್ಪ? ಅದು ಏ ಹೇಳು, ಜೋನಲ್ಸಿಂದು ಟ್ರಯಲ್ಸ್ ಇತ್ತು ಅಪ್ಪ, ಅದಕ್ಕೆ ಕಾಲೇಜಿಗೆ ಹೋಗಕ್ಕಾಗಲಿಲ್ಲ. ಇಷ್ಟೆಲ್ಲ ಆದರೂ ಯಾರು ಅಟೆಂಡೆನ್ಸ್ ಶಾರ್ಟೇಜ್ ಅಂತ ನೋಟಿಸ್ ಕಳಿಸಿದ್ರು ಅವರೇ ಇನ್ನೊಂದು ನೋಟಿಸ್ ಕಳಿಸೋರೆ. ಅದೇನಂದರೆ ನೀವೇ ನೋಡಿ, ಅಂತೂ ಇಂತೂ ಸೆಲೆಕ್ಷನ್ ಆಯಿತು, ನಾಳೆನೇ ಕಾಲೇಜಿನ ಫಸ್ಟ್ ಮ್ಯಾಚ್, ಏನಾಗುತ್ತೆ ನೋಡ್ಬಿಡೋಣ. ಹಂಗೋ ಹಿಂಗೋ ಕಾಲೇಜಿಗೆ ಬಂದಿದ್ದೆ, ಟೀಮಿಗೂ ಸೆಲೆಕ್ಟ್ ಆದೆ, ಸೆಂಚುರಿನೂ ಹೊಡೆದಾಯ್ತು. ಇನ್ನೇನು, ನನ್ನ ಲೈಫು ಕ್ರಿಕೆಟಲ್ಲೇ ಮುಂದುವರೆದ್ಬಿಡ್ಲಿ.